ಈಗ ಎಲ್ಲರ ಚಿತ್ತ ಬೆಳಗಾವಿಯ ಲೋಕಸಭೆ ಉಪಚುನಾವಣೆಯತ್ತ ನಟ್ಟಿರುವಂತದ್ದು ಪ್ರಮುಖವಾಗಿ ಕಾಂಗ್ರೆಸ್ ಈ ಬಾರಿ ಯಾರನ್ನ ಕಣಕ್ಕಿಳಿಸುತ್ತದೆ ಅನ್ನುವಂತ ಒಂದು ಲೆಕ್ಕಾಚಾರ ಜೋರಾಗಿ ಸದ್ದು ಮಾಡುತ್ತಾ ಇದ್ರೆ ಇನ್ನೊಂದು ಕಡೆ ಬಿಜೆಪಿ ಕೂಡ ಯಾರಿಗೆ ಟಿಕೆಟ್ ಅನ್ನು ಕೊಟ್ಟು ಕಣದಲ್ಲಿ ನಿಲ್ಲಿಸ್ತಾರ ಅನ್ನುವಂತ ಬಹಳ ಕುತೂಹಲ ಒಂದು ಕಡೆ ಮನೆ ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ಈಗ ಪ್ರಮುಖವಾಗಿ ಏನು ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರು ಕಾಂಗ್ರೆಸ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರತಕ್ಕಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಹಳಷ್ಟು ಈ ಉಪಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಗೆಲುವಿನ ಸಾಧ್ಯತೆ ಇದೆ ಅನ್ನುವಂತ ಒಂದು ಕಡೆ ಈಗಾಗಲೇ ಅವರು ಕೂಡ ಬಹಳಷ್ಟು ಕಾರ್ಯಪ್ರವೃತ್ತರಾಗಿರುವಂತದ್ದು ಇದರ ಮಧ್ಯದಲ್ಲಿ ಹಲವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಏನು ಅಂತಂದ್ರೆ ಕರೆದುಕೊಂಡು ಬರುವಂತ ಒಂದು ಪ್ರಯತ್ನವನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾಡುತ್ತಾ ಇರುವಂತದ್ದು ಇಂದು ಏನಂತಂದ್ರೆ ವಿಶೇಷವಾಗಿ ಗೋಕಾಕದ ಅಶೋಕ್ ಪೂಜಾರ್ ಅವರ ಮನೆಗೆ ಕೂಡ ದಿಢೀರಾಗಿ ಸತೀಶ್ ಜಾರಕಿಹೊಳಿ ಅವರು ಭೇಟಿಯನ್ನು ನೀಡಿರುವಂತದ್ದು ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಸತೀಶ್ ಜಾರಕಿಹೊಳಿ ಗೋಕಾಕನ ಸೌಕರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಜೊತೆ ಮಾತಾಡೋಣ ಸರ್ ಇವತ್ತು ದಿಢೀರಾಗಿ ಅಶೋಕ್ ಪೂಜಾರ್ ಅವರನ್ನ ಭೇಟಿ ಮಾಡಿದ್ರಿ ಇದು ಮುಂದಿನ ಒಂದು ಲೋಕಸಭಾ ಚುನಾವಣೆಯ ಒಂದು ಇದ ಸರ್ ಅದು ಸರ್ ಅದರ ಬಗ್ಗೆ ಸರ್ ತಾವು ಏನು ಹೇಳ್ತೀರಾ ಅಲ್ಲ ಈಗಾಲೇ ನಮ್ಮ ಪಕ್ಷ ಯಾರು ಪಕ್ಷ ಬಿಟ್ಟು ಹೋಗಿದ್ದಾರೆ ಅಥವಾ ಯಾರು ಹೊಸವರು ಬರಲಿಕ್ಕೆ ಆಸಕ್ತಿ ಇದ್ದಾರೆ ಅವರು ಬರಲಿಕ್ಕೆನ ಒಂದು ಕಮಿಟಿ ಮಾಡಿದೆ ಆಲ್ರೆಡಿ ಅಲ್ಲಮ್ಮ ವೀರದ್ರಪ್ಪನವರ ನೇತೃತ್ವದಲ್ಲಿ ಸೋ ಈಗಾಲೇ ಅದು ತನ್ನ ಕೆಲಸವನ್ನ ಈ ರಾಜತಂಬ ಕಾರ್ಯಕ್ರಮ ಮಾಡಿದೆ ಅತ್ರಂಗಾಗಿ ವಿಶೇಷವಾಗಿ ನಾವು ಬೆಳಗಾವಿ ಜಿಲ್ಲೆಯವರು ಬೆಳಗಾವಿ ಯಾಕೆ ಲೋಕಸಭೆ ಚುನಾವಣೆ ಕೂಡ ಬರ್ತಾ ಇದೆ ಸೋ ಹೀಗಾಗಿ ಯಾರು ನಮ್ಮಲ್ಲಿ ಪಕ್ಷಕ್ಕೆ ಬರ್ತಾರೆ ಅವರಿಗೆ ಆಹ್ವಾನ ಮಾಡ್ತಾ ಇದೀವಿ ಅದೇ ಹಂಗಾಗಿ ಇವತ್ತು ಅಶೋಕ್ ಪೂಜಾರಿ ಅವರು ರಾಜಿ ಮುನ್ನೋಳಿ ಮಾಂತೇಶ್ ತೌಶಿ ಅವರಿಗೆ ಆಹ್ವಾನ ಮಾಡಿದೆ ಮತ್ತು ಇನ್ನೂ ಭಾಳಷ್ಟು ಜನ ಇದ್ದಾರೆ ಅವರು ಕೂಡ ನೆಕ್ಸ್ಟ್ ಅವ್ರ ಮನೆಗೆ ಹೋಗಿ ಆಹ್ವಾನ ಮಾಡ್ತಾ ಇದೀವಿ ಸೊ ಅವನು ಕೂಡ ಪಕ್ಷಕ್ಕೆ ಬರ್ರಿ ಅಂತ ನಾವು ಇನ್ವೈಟ್ ಮಾಡ್ತಾ ಇದೀವಿ ಸರ್ ಇವತ್ತು ಅಶೋಕ್ ಪೂಜಾರಿ ಅವರ ಮನೆಗೆ ಭೇಟಿಯನ್ನು ಕೊಟ್ರಿ ಸರ್ ಅವ್ರಿಗೆ ಏನಾದರೂ ಸರ್ ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಅವ್ರಿಗೆ ಏನಾದರೂ ಲೋಕಸಭಾ ಚುನಾವಣೆಯ ಟಿಕೆಟ್ ಕೊಡುವಂತ ಸಾಧ್ಯತೆನ ಸರ್ ಅವರ ಹೆಸರು ಏನಾದರೂ ಹೈಕಮಾಂಡ್ಗೆ ತಾವು ಶಿಫಾರಸು ಮಾಡುವಂತ ಪ್ರಯತ್ನವನ್ನು ಮಾಡ್ತೀರಾ ಸರ್ ಫಸ್ಟ್ ಯಾರೇ ಇದ್ರು ಪಕ್ಷಕ್ಕೆ ಮೊದಲು ಜಾಯಿನ್ ಆಗಬೇಕು ನಮ್ಮ ಪಕ್ಷ ಇದ್ದಂತ ಅನುಗುಣವಾಗಿ ನಂತರ ಟಿಕೆಟ್ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ ಇನ್ನು ಪಕ್ಷಕ್ಕೆ ಸೇರದೆ ನಾವು ಯಾರಿಗೂ ಟಿಕೆಟ್ ಕೊಡಲಿಕ್ಕೆ ಹೇಳಕ್ಕೆ ಆಗಲ್ಲ ಮೊದಲು ನಮ್ಮ ಪಕ್ಷ ಸೇರಲಿ ಸೇರಿದ ಮೇಲೆ ಅವ್ರ ಡಿಮಾಂಡ್ ಏನಿದೆ ನೋಡ್ತೀವಿ ಸರ್ ಪ್ರಮುಖವಾಗಿ ಇನ್ನೊಂದು ವಿಚಾರ ಈ ಬಾರಿಯೂ ಕೂಡ ಲೋಕಸಭಾ ಚುನಾವಣೆಗೆ ಸತೀಶ್ ಜಾರಕಿಹೊಳಿ ಅವರು ಕಣದಲ್ಲಿ ಇರ್ತಾರೆ ಅವರ ಹೆಸರು ಕೂಡ ಹೈಕಮಾಂಡ್ ಗೆ ಈಗಾಗಲೇ ಶಿಫಾರಸನ್ನ ಮಾಡಲಾಗಿದೆ ಅನ್ನುವಂತ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಸರ್ ಹೈಕಮಾಂಡ್ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರನ್ನ ಲೋಕಸಭಾ ಉಪಚುನಾವಣೆ ಕಣದಲ್ಲಿ ನಿಲ್ಲಿಸುವಂತ ಏನಾದರೂ ಆಹ್ವಾನ ಕೊಟ್ಟರೆ ಸರ್ ತಾವು ನಿಲ್ತಾರೆ ಯಾವ ರೀತಿ ಇದರ ಬಗ್ಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಾ ಸರ್ ಅಲ್ಲ ಹೈಕಮಾಂಡ್ಗೆ ಹೋಗಿದ್ದು ನಂದು ಒಂದೇ ಹೆಸರಲ್ಲ ಮೂರು ಹೆಸರಾಗಿದೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರವೇ ಎಲ್ಲರಿಗೂ ಪಾಲಿಸಲೇಬೇಕು ಅವರು ಕೊಟ್ಟರೆ ನಾ ಮುಂಚೆನೇ ಹೇಳಿದೆ ಪಕ್ಷ ಒಂದೇಳೆಗೆ ಆದೇಶ ಮಾಡಿದ್ರೆ ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳಿದೀವಿ ಆದರೆ ಅಂತಿಮವಾಗಿ ಹೈಕಮಾಂಡ್ನ ವೇಟ್ ಮಾಡಬೇಕು ಸರ್ ಇನ್ನೊಂದು ಹಿರಿಯ ರಾಜಕಾರಣಿಗಳು ಸರ್ ತಮ್ಮ ಪಕ್ಷದಲ್ಲಿ ಪ್ರಕಾಶ್ ಹುಕ್ಕೇರಿ ಅವರು ಕೂಡ ಒಂದು ಕಡೆ ಎಲ್ಲ ಉತ್ಸುಕರಾಗಿದ್ದಾರೆ ಬೆಳಗಾವಿ ಲೋಕಸಭಾ ಉಪಚುನಾವಣೆಗೆ ನಾನು ಕೂಡ ಹೈಕಮಾಂಡ್ ಸೂಚಿಸಿದ್ರೆ ನಾನು ಕೂಡ ನಿಲ್ತೇನೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಸರ್ ಇದರ ಬಗ್ಗೆ ತಾವು ಹೇಳ್ತೀರಾ ಸರ್ ಅದೇ ಹೇಳಿದೆ ಎಲ್ಲ ಹೈಕಮಾಂಡ್ ಅವ್ರಿಗೆ ಕೊಟ್ಟರೆ ನಾವು ಮಾಡಲಿಕ್ಕೆ ರೆಡಿ ಇದ್ದೀವಿ ಏನು ತೊಂದರೆ ಇಲ್ಲ ಆದರೆ ಅಂತಿಮವಾಗಿ ನಿರ್ಧಾರ ಮಾಡೋದು ನಮ್ಮ ಪಕ್ಷದ ಹೈಕಮಾಂಡ್ ಕಾಯಬೇಕು ವೇಟ್ ಮಾಡೋಣ ಎಲ್ಲರೂ ಸರ್ ಬಿಜೆಪಿ ಈಗಾಗಲೇ ಈ ಚುನಾವಣೆಯ ಒಂದು ಉಸ್ತುವಾರಿಗಳನ್ನ ನೇಮಕ ಮಾಡಿರತಕ್ಕಂತದ್ದು ಆದರೆ ಕಾಂಗ್ರೆಸ್ ಇನ್ನೂ ಕೂಡ ಯಾವುದೇ ರೀತಿಯಾಗಿರತಕ್ಕಂತ ಉಸ್ತುವಾರಿಗಳನ್ನ ನೇಮಕ ಮಾಡುವಂತ ಒಂದು ಸಾಧ್ಯತೆ ಇದೆ ಸರ್ ಅದರ ಬಗ್ಗೆ ಏನು ಹೇಳ್ತೀರಾ ಸರ್ ನಾವು ಕೂಡ ಒಂದು ಬೈ ಎಲೆಕ್ಷನ್ ಒಂದು ಕಮಿಟಿ ಮಾಡ್ತಾ ಇದ್ದೀವಿ ಉಸ್ತುವಾರಿಗಳನ್ನ ನೇಮಿಸ್ತಾ ಇದ್ದೀವಿ ಅದಷ್ಟು ಬೇಗ ನಾವು ಕೂಡ ಮಾಡ್ತೀವಿ ಸರ್ ತಾವು ಹೇಳಿದ್ರಿ ಈಗ ಕಾಂಗ್ರೆಸ್ ಚುನಾವಣೆ ಸಂಬಂಧಪಟ್ಟಂಗೆ ನಾವು ಇನ್ನಷ್ಟು ಮಾಜಿ ಶಾಸಕರನ್ನ ಅಂದ್ರೆ ಬಹಳಷ್ಟು ಜನರನ್ನ ಕರ್ಕೊಂಡು ಪ್ರಯತ್ನ ಮಾಡ್ತೀವಿ ಸರ್ ಇದು ಕೇವಲ ಬೆಳಗಾವಿ ಜಿಲ್ಲೆಗೆ ಅಷ್ಟೇ ಸೀಮಿತ ಅಥವಾ ರಾಜ್ಯದಂತ ಏನಾದರೂ ಇದ್ರ ಬಗ್ಗೆ ತಾವು ಸರ್ ಇದ್ರ ಬಗ್ಗೆ ಇಲ್ಲ ಇಡೀ ರಾಜ್ಯಕ್ಕೆ ಸೀಮಿತವಾಗಿರುವಂತದ್ದು ಈಗಲೂ ರಾಜ್ಯದಲ್ಲಿ ಕೂಡ ಚಾಲನೆ ಇದೆ ನಮ್ಮ ಬೆಳಗಾವಿ ಜಿಲ್ಲೆ ಕೂಡ ಮಾಡ್ತೇವೆ ಸರ್ ಕೊನೆಯದಾಗಿ ಈಗಾಗಲೇ ಪಡಿತರ ಚೀಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಆರ್ ಸಚಿವರಾಗಿರ್ತಕ್ಕಂಥ ಉಮೇಶ್ ಕತ್ತಿ ಅವರು ಕೂಡ ಟಿವಿ ಫ್ರಿಜ್ ಇದ್ದಿರತಕ್ಕಂಥವರಿಗೆ ಪಡಿತರ ಚೀಟಿಯನ್ನು ರದ್ದುಪಡಿಸುವಂಥ ಒಂದು ವಿಚಾರ ಸರ್ ಇದ್ರ ಬಗ್ಗೆ ತಾವು ಹೇಳಕ್ಕೆ ಇಷ್ಟಪಡ್ತಾರೆ ಯಾಕೆಂದರೆ ಭಾಳಷ್ಟು ಜನರು ಬಡ ಕುಟುಂಬದವರು ಈ ಪಡಿತರ ಚೀಟಿ ಮೇಲೆ ಅವಲಂಬಿತರಾಗಿರ್ತಕ್ಕಂಥದ್ದು ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೋಡಿ ಟಿವಿ ಭಾರತ ದೇಶದ ಎಲ್ಲ ಮನೆಗಳಲ್ಲಿದೆ ಟಿವಿ ಇಲ್ಲದೆ ಮನೆಗಳು ಇಲ್ಲವೇ ಇಲ್ಲ ಫ್ರಿಜು ಕೂಡ ಆಲ್ಮೋಸ್ಟ್ 80% ಮನೆಯಲ್ಲಿದೆ ಬೈಕ್ ಅಂತೇ 100% ಇದೆ ಇದನ್ನು ಮಾನದಂಡ ಇಟ್ಕೊಂಡು ಪಡಿತರ ಚೀಟಿ ಕಟ್ಕೊಂಡು ಸರಿಯಲ್ಲ ಇನ್ನೊಂದು ಸಾರಿ ಅದ್ರ ಬಗ್ಗೆ ವಿಮರ್ಶೆ ಮಾಡಬೇಕು ಕಾನೂನು ಬಗ್ಗೆ ಅಥವಾ ಮಾನದಂಡ ಬಗ್ಗೆ ಮಾಡಿ ಎಲ್ಲರಿಗೂ ನ್ಯಾಯ ಒದಗಿಸಬೇಕು ಇವು ಇಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತುಗಳು ಕ್ಯಾಮೆರಾ ಪರ್ಸನ್ ಜಾಕ್ಸನ್ ಜೊತೆ ಸುಭಾನಿ ಹುಕ್ಕೇರಿ ನ್ಯೂಸ್ 90 ಕರ್ನಾಟಕ ಬೆಳಗಾವಿ